ಬಸ್ ಸ್ಟ್ಯಾಂಡಿಂದ ಈ ಕಡೆಗೆ ಏನೋ ಕ್ರಾಸ್ ಮಾಡ್ತಾ ಇದ್ದೀನಿ ಒಯ್ಯ ಅಂತ ಹೋಗಿ ಕಾರ್ ನಿಂತ್ಕೋತು ಮುಂದೆ ಹಂಗೆ ರಿವರ್ಸ್ ಬಂದರು. ಬ್ಲ್ಯಾಕ್ ಗ್ಲಾಸ್ ಡ್ಯಾಟ್ಸನ್ ಏನೋ ಕಾರು, ಗ್ಲಾಸ್ ಇಳಿಸಿದ ತಕ್ಷಣನೇ ಅಂದರು. ನಾನು ಕಾರಲ್ಲಿ ಕೂತ್ಕೊಂಡೆ. ಬೆಂಗಳೂರಿಗೆ ಅಲ್ವೇನೆ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೆ ನಮ್ಮ ಮನೆ ಗೊತ್ತಾ, ಅಷ್ಟೇ ಮಾತಾಡಿದವರು. ನಾಟಕ ಆಯ್ತಾ, ಪ್ರೋಗ್ರಾಮ ಆಮೇಲೆ ನಮ್ಮನೆ ಒಂದು ಟ್ಯಾಕ್ಸಿ ಮಾಡೋಕೆ ಪುಡಿತ್ಯಾ ವೈ ಅಂತ ಹೋಯ್ತು. ಎದಕ್ಕತ್ತೀನಾ ಎಲ್ಲಿ ತೊಂಬತ್ತರಲ್ಲಿ ಹೋದ ಯಾವನ್ ಇದ್ರಲ್ಲ, ಅದು ಸಿಂಗಲ್ ರೋಡಲ್ಲಿ ಮಂಡ್ಯ ಇನ್ನೂ ರೀಚ್ ಆಗಿಲ್ಲ, ಶ್ರೀರಂಗಪಟ್ಟಣ ಬಿಟ್ಟಾಗೋಗಿದೆ ಯಾವ ಊರು ಅಂತ ಯಾವನು ಗೊತ್ತಾಯ್ತದ ಆ ಸ್ಪೀಡಲ್ಲಿ. ಸುಮ್ಮನೆ ಮರಗಳು ಹಿಂಗೆ ಹೋಯ್ತಾ ಇದ್ದಾವೆ, ಕಾರ್ ನಿಂತಿದೆ ಅನ್ಸ್ಬಿಡ್ತು ನನಗೆ. ಡೋರ್ ಅಂತ ಒಂದು ಸೌಂಡ್ ಆಯಿತು, ಕಂಡುಬಿಟ್ರೆ ನಾನು ಆಸ್ಪತ್ರೆ. ಕಲಾವಿದರ ನೋವುಗಳು ಸಂಕಟಗಳು ಗೊತ್ತಾದರೆ ಮಕ್ಕಳು ಬೆಳೆಯೋದಕ್ಕೆ ಬಹಳ ಸುಲಭ ಆಗುತ್ತೆ. ಅದರಿಂದ ಕಲಾ ಮಾಧ್ಯಮ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅಂತ ನಾನು ಕೇಳ್ಕೊತಿದ್ದೀನಿ. ನಮಸ್ಕಾರ. ಏನೇ ಮಾತಾಡಿ ಮಾಸ್ಟರ್ನೆಯ ಇರುವಾಗಲೂ ನಾನು ಈ ವಿಷಯ ಹೇಳಿದ್ದೀನಿ, ಚಿಕ್ಕ ಮಗು ಥರ ನಾವು ಕೊಟ್ಟಿರೋದನ್ನ ಕೆಲಸ ಅಂತ ಮಾಡ್ತಾರೆ. ನಾನು ಹೋಗ್ಬಿಟ್ಟು ಒಂದು ದಿವಸ ಇಲ್ಲಿ ಕೂತ್ಕೊಂಡು ಇದೇ ಆಫೀಸ್ನಲ್ಲಿ ಇಲ್ಲಿ ಕೂತ್ಕೊಂಡು ಬರಿತಾ ಇದ್ದೆ. ನನ್ನ ಸ್ನೇಹಿತರು ಅಶ್ವಥ್ ಅಂತಿದ್ದಾರೆ, ಅವರು ಕೂತ್ಕೊಂಡಿದ್ರು. ಡೈಲಾಗ್ ಬರಿತಾ ಇದ್ದೆ, ಶಿವರಾತ್ರಿಗೆ ನಾವು ನೆಗೆಜಾಗರಣೆ ಶಿವರಾತ್ರಿಗೆ ಹೊಸ ಹೊಸ ಐಟಮ್ ಮಾಡ್ತೀನಿ, ಸೊ ಹೊಸ ಒಂದು ಐಟಮ್ ಮಾಡೋಣ ಅಂದ್ಬಿಟ್ಟು ಬರೆಯೋಕ್ಕೆ ಬರಿತಾ ಇದ್ದೀನಿ. ಏ ನೋಡಯ್ಯಾ ಅಂತೇನೋ ಹಿಂಗೆ ಬರಿತಾ ಇದ್ದೆ. ನಮ್ಮ ಫ್ರೆಂಡ್ ಅಶ್ವಥ್ ಹೇಳಿದ್ರು, ಸರ್ ನೀವು ಮಾತಾಡುವಾಗ ಇವಾಗ ಬರಿತಾ ಇರುವಾಗಲೇ ಮಾತಾಡುವಾಗ ಮಾಸ್ಟರ್ನಿ ಏನಂತಾರ ಮಾತಾಡ್ತಾ ಇದ್ದೀರಾ? ಹೌದಾ, ಫುಲ್ ಸ್ಕ್ರಿಪ್ಟ್ ಆಗ್ತಾ ಇದೆ, ಸ್ಕ್ರಿಪ್ಟ್ ಓದುವಾಗ ಮಾಸ್ಟರ್ ಏನಂತಾರ ಓದ್ತಾ ಇದ್ದೀನಿ. ಕೂತ್ಕೊಳ್ಳಿ ಇಲ್ಲಿ ಬಿಟ್ಟು ಕಾರಲ್ಲಿ ಕೂರಿಸಿದೆ ಅವ್ರನ್ನ, ಪೆನ್ನು ಅಲ್ಲೇ ಇಟ್ಟೆ, ಪೇಪರ್ ಅಲ್ಬಿಟ್ಟು ಸೀದಾ ಮಾಸ್ಟರ್ ಏನೇ ಅವ್ರ ಮನೆಗೆ ಹೋದೆ. ಕೂತಿದ್ರು, ಓ ಬಾರಯ್ಯಾ ದಯಾ ಬಾ 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 ಅಂತ ಕರೆದ್ರು. ಒಳಗೋದೆ, ಸರ್ ಒಂದು ಕೆಲಸ ಆಗಬೇಕು ಅಂತ ಮಾಸ್ಟರ್ ಏನು ಕೇಳಿದೆ. ಏನು? ನಾಡಿದ್ದು ಮೂರು ನಾಲ್ಕು ದಿವಸದಲ್ಲಿ ಶಿವರಾತ್ರಿ ಇದೆ, ನಾನು ನಿಮ್ಮ ಮಿಮಿಕ್ರಿ ಮಾಡಬೇಕು ಅಂತಿದ್ದೀನಿ ಸ್ಟೇಜ್ ಮೇಲೆ, ನಿಮ್ಮ ಅನುಕರಣೆ ಮಾಡಿಬಿಟ್ಟು ಒಂದು ಕಾರ್ಯಕ್ರಮ ಮಾಡಬೇಕು. ರಾಜ್ಕುಮಾರ್ನೇ ಅನುಕರಣೆ ಮಾಡಿದ್ದೆ ಏನು ಕೇಳಿದ್ದೆ ಅವ್ರನ್ನ, ಇನ್ನು ನಾನು ಯಾವ್ದು ಒಳ್ಳೆ ನಾಯಕ ಮಾಡೋಗು, ಒಳ್ಳೆಯದು ಯಾವತ್ತೂ ನಾವು ಸ್ಕ್ರೀನ್ ಮೇಲೆ ನಾವಿರಬೇಕು ಅಥವಾ ನಮ್ಮ ವಿಷಯ ಇರಬೇಕು, ಇಲ್ಲ ಅಂದರೆ ಜನ ಮರ್ತೋಗ್ತಾರೆ. ಜನನ ಮರೆಯೋಕ್ಕೆ ಬಿಡಬೇಡಿ, ನಿಮ್ಮ ಮಧ್ಯೆ ಹೋಗ್ತಾಯಿರಿ ಹೋಗ್ತಾಯಿರಿ. ಅದಕ್ಕೆ ಕೇಳಿದ್ರು ಮೊನ್ನೆ ಒಬ್ಬರು ಬಳ್ಳಾರಿನಲ್ಲಿ ನನಗೆ, ಏನು ಸರ್ ನೀವು ಯೂಟ್ಯೂಬ್ನಲ್ಲೆಲ್ಲ ಬಂದುಬಿಟ್ಟಿದ್ದೀರಾ, ಸಿನಿಮಾ ಆ್ಯಕ್ಟ್ರ್ ಅಲ್ವಾ ನೀವು, ಯೂಟ್ಯೂಬ್ಗೆಲ್ಲ ಯಾಕೆ ಹೋದ್ರಿ? ನಾನಂದೆ ನೀವೇನು ನೋಡ್ತಾಯಿದ್ರಿ ಮುಂಚೆ? ನಾಟಕ ನೋಡ್ತಾಯಿದ್ರಿ, ನಾವು ನಾಟಕಕ್ಕೆ ಬಂದ್ವಿ. ನೀವು ನಾಟಕ ನೋಡೋದು ಬಿಟ್ಬಿಟ್ರಿ, ಕಲಾಕ್ಷೇತ್ರ ಖಾಲಿ, ನಾಟಕದ ಕಂಪ್ನಿಗಳು ಖಾಲಿ, ಏನು ಮಾಡ್ತಿದ್ರಿ? ಎಲ್ಲ ಸಿನಿಮಾ ನೋಡೋಕೆ ಶುರು ಮಾಡಿದ್ರಿ. ನಾವು ಸಿನಿಮಾಗೆ ಬಂದ್ವಿ, ನೀವು ಎಲ್ಲಿದ್ರಲ್ಲಿ ಬರಬೇಕಲ್ಲ, ನೀವು ಅದು ಬಿಟ್ಬಿಟ್ರಿ. ಆಮೇಲೆ ನೇರವಾಗಿ ನೀವು ಟಿ ವಿ ಸೀರಿಯಲ್ ನೋಡೋಕೆ ಶುರು, ಸಿನಿಮಾ ಥಿಯೇಟ್ರ್ ಖಾಲಿ, ನಾವೇನು ಮಾಡಿದ್ವಿ? ಟಿ ವಿಗೆ ಬಂದ್ವಿ. ನೀವೆಲ್ಲಿ ನೋಡ್ತೀರಿ ಅಲ್ಲಿ ಬರಬೇಕಲ್ಲ. ಈಗ ನೀವು ಟಿ ವಿ ಆನ್ ಮಾಡಿ ಇಟ್ಬಿಟ್ಟು ಮೊಬೈಲ್ ನೋಡ್ತಾ ಇರ್ತೀರ, ಅದಕ್ಕೆ ನಾವು ಒಳಗೆ ಬಂದಿದ್ದೀವಿ. ನಾಳೆ ನಿಮ್ಮ ಮನಸ್ಸೊಳಗೆ ಬಂದುಬಿಡ್ತೀವಿ, ನೀವೇನು ಮಾಡೋ ಮನಸ್ಸೊಳಗೆ ಯೋಚನೆ ಮಾಡ್ತೀನಿ, ಅದರೊಳಗೂ ಬರ್ತೀವಿ ನಾವು. ನಿಮ್ಮ ಮನಸ್ಸೊಳಗೆ ನಾವು ಇರಲಿ ಅಂತಲೇ ಕಲಾ ಮಾಧ್ಯಮದಲ್ಲಿ ಬಂದಿರೋದು, ಯಾವತ್ತೂ ಇರಲಿ ಅಂತ. ಆ ಥರ ಮಾಸ್ಟರ್ ಹಿರಣ್ಯ ಆಯಾ ಕಾಲಕ್ಕೆ ಸರಿಯಾಗಿ ನಮ್ಗೆ ಹೊಂದ್ಕೊಂಡು ಹೋದ್ರು ಅಂದರೆ, ಮಾಡಯ್ಯ ಮಾಡಯ್ಯ ಅಂದರು. ನಾಟಕ ಮಾಡಿದೆ ಕುರ್ಚಿಗಾಗಿ ಅಂತ ಒಂದು ನಾಟಕ, ಮಾಸ್ಟರ್ ಹಿರಣ್ಯ ಅವ್ರನ್ನ ಮನಸ್ಸಲ್ಲಿ ಇಟ್ಟು. ಅವ್ರು ಅವತ್ತು ನಾನು ಆ್ಯಕ್ಟ್ ಮಾಡ್ತಾ ಇಲ್ಲ, ನನಗೆ ಇವಾಗ ನಿಂತ್ಕೊಳ್ಳೋಕ್ಕಾಗಲ್ಲ ಅಷ್ಟೊತ್ತು, ನಾನು ಮಾಡಲ್ಲ ಅಂತ. ಫಾಸ್ಟಾಗಿ ಇಷ್ಟ ಇದ್ದರೆ ಮಾಡ್ತೀನಿ, ನಾನು ಮಾಡಲ್ಲ ಅಂತ. ಸರಿ, ನಾನು ಮಾಡ್ಬೋದಾ ಅಂತ. ಅವ್ರ ನಾಟಕ ಅಲ್ಲ, ನಾನೇ ಬರ್ದಿರೋ ನಾಟಕ, ಬಟ್ ಆ ಪಾತ್ರ ಮಾಸ್ಟರ್ ಹಿರಣ್ಯ ಅಂತಾರೆ ಮಾಡಿದ್ರೇ ಅದು ಉಳ್ಕೊಳಕ್ಕೆ ಸಾಧ್ಯ, ಇಲ್ಲಾಂದರೆ ಜನ ನನ್ನ ಕಲ್ಲಲ್ಲಿ ಹೊಡಿತಾರೆ, ಇಲ್ಲದೆ ಏನರಲ್ಲಾರು ಹೊಡಿತಾರೆ. ಯಾಕೆಂದರೆ ಅದು ಅಂಥ ರ್ಯಾಶ್ ಆಗಿರೋ ಪಾತ್ರ, ಯಾರೂ ಮಾಡೋಕ್ಕಾಗಲ್ಲ, ಮಾಸ್ಟರ್ ಹಿರಣ್ಯನೇ ಮಾಡಬೇಕು. ಬಟ್ ಅವ್ರು ಮಾಡದೆ ಹೋದರೆ ನಾನು ಅವ್ರು ಇಮಿಟೇಟ್ ಮಾಡೇ ಮಾಡಬೇಕು, ನಾನು ಬೇರೆ ಒಂದು ವ್ಯಕ್ತಿ ಥರ ಮಾಡೋಕ್ಕಾಗಲ್ಲ. ಮಾಡಿದೆ, ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲ ಬರ್ತಾರೆ, ನಾಲ್ಕೈದು ಜನ ಮುಖ್ಯಮಂತ್ರಿಗಳು ಬರ್ತಾರೆ. ನೋಡು ಇವ್ರು ಯಾರು ಗೊತ್ತಾ ಅಂತ ಶುರು ಮಾಡಿದ್ರೆ ಅವ್ರ ಚರಿತ್ರೆ ಎಲ್ಲ ಹೇಳ್ತೀನಿ. ಆಯಾ ಕ್ಯಾರೆಕ್ಟರ್ ನನ್ನ ಜೊತೆ ಮಿಮಿಕ್ರಿ ಗೋಪಿ ಇದ್ದರು, ವೆಂಕಟಾದ್ರಿ ಇದ್ದರು, ಕಸ್ತೂರಿ ಅಂತ ಅವರು ಇದ್ದರು, ಕಸ್ತೂರಿ ಮೊಲಿಮನೆಯವರು, ಭಾಗ್ಯಮ್ಮ ಇದ್ದರು, ಎಲ್ಲರೂ ಪಾತ್ರ ಮಾಡಿದ್ರು, ಬೇರೆ ಬೇರೆ ಪಾತ್ರ. ಒಂದೊಂದು ಮಿನಿಸ್ಟ್ರು, ಒಂದೊಂದು ಚೀಫ್ ಮಿನಿಸ್ಟ್ರು, ಎಲ್ಲ ಚೀಫ್ ಮಿನಿಸ್ಟ್ರು ಇಂಟ್ರೊಡ್ಯೂಸ್ ಮಾಡೋದು, ಇವ್ರು ಏನೇನು ಕೆಲಸ ಮಾಡಿದ್ರು, ಏನು ಒಳ್ಳೇದು ಮಾಡಿದ್ರು, ಏನು ಮಾಡಿದ್ರು ಅಂತ ಹೇಳೋದು. ಒಂದು ಮುಕ್ಕಾಲು ಗಂಟೆ ನಾಟಕ ಮಾಡಿದೆ, ಜನ ಚಪ್ಪಾಳೆ ಹೊಡೆದ್ರು, ಎಲ್ಲ ಖುಷಿಪಟ್ಟರು, ದುಡ್ಡು ಬಂತು ನನಗೆ, ಎಲ್ಲರೂ ಖುಷಿಪಟ್ಟರು, ಸ್ಟೇಜಿಂದ ಆಚೆ ಬಂದರೆ ನನಗೆ ಅದು ಯಾವುದು ದೊಡ್ಡ ವಿಷಯ ಅಲ್ಲ, ಮಾಮೂಲಿ ಅಷ್ಟು ರೆಸ್ಪಾನ್ಸ್ ಸಿಕ್ಕಲೇಬೇಕು. ಪ್ರಾಣೇಶು, ರಿಚರ್ಡ್ಲು, ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು, ಎಲ್ಲ ಆಯಿತು. ಒಂದು ವಾರ ಆದಮೇಲೆ ಮಾಸ್ಟರ್ ನಿನ್ನ ಮನೆಗೆ ಹೋದೆ, ಶೂಟಿಂಗಲ್ಲಿದ್ದಾರೆ ಪಕ್ಕದ ರೋಡಲ್ಲಿ ಅಂದರು. ಸೊ ಹೋದೆ, ಊಟದ ಟೈಮು, ನೀನು ಸ್ವಲ್ಪ ಹೊತ್ತು ಕೊಟ್ಟೆ, ನಾನು ಅಷ್ಟರೊಳಗೆ ಹೋಗ್ಬಿಡೋಣ ಅಂತಂದ್ರೆ, ಬಾಯಾ ಕುದುಗ ಅಂದರು ಅಷ್ಟೇ.
ಬೈತಾರೇನೋ 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 ಇನ್ನೂ ಬೈದ್ರೆ ಕೇಳಿಸ್ಕೊಂಬಿಡಾರ ಈ ಜಾಗದಲ್ಲಿ. ಇನ್ನೇನು ಪಬ್ಲಿಕಲ್ಲಿ ಬೈಯೋದಕ್ಕಿಂತ ಸ್ಟೇಜ್ ಮುಂದೆ ಅಲ್ಲಿ ಕೂತ್ಕೊಂಡು ಈ ನನ್ನ ಮಗ ಅಂದ್ಬಿಟ್ಟು ಬೈಯೋದಕ್ಕಿಂತ ಇಲ್ಲೇ ಬೈಸ್ಕೊಂಬಿಡೋಣ ಅಂತ ಹೋಗಿದ್ದು ನಾನು ಅಂದರು. ಆಮೇಲೆ ಏನೇನೋ ಮಾತಾಡ್ಬಿಟ್ಟು ನನ್ನ ಕಡೆ ನೋಡಲೇ ಇಲ್ಲ, ನನ್ನ ಕೋಪ ಮಾಡ್ಕೊಂಡವ್ರು ಯಾಕೆ ನೋಡ್ತಾ ಇಲ್ಲ. ಆಮೇಲೆ ಅವ್ರಿಗೆ ಹೇಳ್ತಾರೆ ಮುಂದ್ಗಡೆ ಕೂತ್ಕೊಂಡವ್ರಿಗೆ, ನಾನು ಬದೆ ಆಚೆ ಕೂತಿರ್ತೀನಿ, ಬಸ್ಸು ಕೆಲವು ಟೈಮಲ್ಲಿ ಅಲ್ಲಿ ನಿಲ್ಲಿಸಿದಾಗ ಜನ ಬಂದು ಮಾತಾಡ್ತಾರೆ. ಮೊನ್ನೆ ಬಸ್ಸು ನಿಂತ್ಕೊತ್ತು, ಹಿಂದ್ಗಡೆ ಒಂದು ಎರಡು ಆಟೋ ನಿಂತ್ಕೊತ್ತು, ಒಂದು ಐದಾರು ಜನ ಸ್ಕೂಟ್ರಲ್ಲೂ ಇಳಿದು ಬಂದರು. ನಾನು ಕೂತಿದ್ದೆ, ಶಿವರಾತ್ರಿಗೆ ತುಂಬ ಚೆನ್ನಾಗಿ ಮಾಡಿದ್ರಿ ಅಂದರು. ನಾನು ಹೋಗಿಲ್ಲಪ್ಪ ಅಂದೆ. ಇಲ್ಲ, ನಿಮ್ಮದು ದಯಾನಂದ ಅವ್ರು ಭಾಳ ಚೆನ್ನಾಗಿ ಮಾಡಿದ್ರು, ನಿಮ್ಮ ಥರನೇ ಮಾಡಿದ್ರು, ಭಾಳ ಚೆನ್ನಾಗಿ ನಿಮ್ಮ ನೆನಪು ಬಂದ್ಬಿಡ್ತು ನಮಗೆ ಅಂತ. ನಾನಂದೆ, ಯಾರು ಇಲ್ಲದೆ ಹೋದಾಗ ಅವ್ರನ್ನ ಹೊಗಳ್ತಿರಲ್ಲ ಅದು ಭಾಳ ದೊಡ್ಡ ವಿಷಯ, ನಾನು ದಯನಿಗೆ ಹೇಳ್ತೀನಿ ಅಂದೆ. ನೀನು ಇಲ್ಲದೆ ಇದ್ದಾಗ ನಿನ್ನ ಹತ್ರ ನಿನ್ನ ಬಗ್ಗೆ ನನಗೆ ಬಂದು ಹೊಗಳಿದ್ರು ಕಣೆ, ಯಾರು ಹೇಳ್ತಾರೆ ಈ ಥರ? ನಾನಂದೆ, ಅಣ್ಣ ಅಂದ್ಬಿಟ್ಟು ಕಾಲಿಗೆ ನಮಸ್ಕಾರ. ಏ ಜನ ಮಾಡಿದೆ, 5 ನಿಮಿಷ ಮಾಡ್ಬೋದು, 10 ನಿಮಿಷ ಮಾಡ್ಬೋದು, 1.5 ಗಂಟೆ 2 ಗಂಟೆ ಹಿಡಿದು ನಿಂತ್ಕೋಬೇಕು ಅಂದರೆ ಕಷ್ಟ ಆಯಿತು. ಅದು ಗೊತ್ತಿದೆ, ಮಾಡಿದ್ಯಾ ಬಿಡು ಬಾ ಅಂದರು. ಅಂಥ ಮಹಾನ್ ನಟನ ಹತ್ರ ಹೊಗಳಿಸ್ಕೋಬೇಕು ಅಂದರೆ ನಾನು ಭಾಳ ಚೆನ್ನಾಗಿ ಮಾಡಿದೆ ಅಂತಲ್ಲ, ಅವ್ರ ವ್ಯಕ್ತಿತ್ವ ಭಾಳ ದೊಡ್ಡದು. ಯಾಕೆಂದರೆ ಇದೆಲ್ಲ ಮಾಡಬೇಡ, ಬೇರೆ ನನ್ನ ಕೆಲಸ ನೋಡಯ ಅಂತ ಹೇಳ್ಬೋದಾಗಿತ್ತು. ವ್ಯಕ್ತಿತ್ವ ದೊಡ್ಡದು. ಎಂತೆಂಥ ಅವರು, ನನಗೆ ಮಾಸ್ಟರ್ ಎಣ್ಣೆ ಎಂದು ಅಂಬರೀಷ್ದು ಒಂದು ಕಾಂಬಿನೇಷನ್ ಹೇಳ್ತೀನಿ. ಒಂದು ಸತಿ ಅಮಿತಾಬ್ ಬಚ್ಚನ್ ಕಾಂಬಿನೇಷನ್ ಹೇಳಿದೆ ರಾಜ್ಕುಮಾರ್ದು, ನಿಮಗೆ ಮಾಸ್ಟರ್ ಎಣ್ಣೆ ಅಂಬರೀಷ್ ಕಾಂಬಿನೇಷನ್ ಹಿಂಗಿರುತ್ತೆ ಅಂತ. ಆಪರೇಷನ್ ಅಂತ ಸಿನಿಮಾ. ನಾನು ಅದರಲ್ಲಿ ತಲೆ ಬೋಳಿಸ್ಕೊಂಡು ಪಾತ್ರ ಎಲ್ಲ ಮಾಡಿದ್ದೀನಿ. ಅದೊಂದು ದೊಡ್ಡ ಕತೆ. ನಾನು ಆ ಪಿಕ್ಚರಲ್ಲಿ ಮಾಡಿದ್ದು ಅಂಬರೀಷ್ ಜೊತೆ ಮಾತು ಮಾಡೋಕ್ಕೆ ಭಾಳ ಕಷ್ಟ ಇದೆ. ಯಾರ್ಯಾರು ಅಂಬರೀಷ್ ಜೊತೆ ಮಾಡಿದ್ರು ಪುಣ್ಯಾತ್ಮರು, ಬಟ್ ಈ ಥರ ಕ್ಯಾರೆಕ್ಟರ್ ಮಾಡೋದು ಇನ್ನೂ ಕಷ್ಟವೇ ಇದೆ ನನಗೆ. ನಾನು ಫುಲ್ ತಲೆಯೆಲ್ಲ ಬಳಸ್ಕೊಂಡು ಉಪೇಂದ್ರ ಡೈರೆಕ್ಷನ್ನು ಆಪ್ರೇಷನ್, ಮಾಸ್ಟರ್ ಎಣ್ಣೆ ಬಂದು ಕೂತಿದ್ರು. ನೋಡಿ, ಒಂದೇ ಒಂದು ಡೈಲಾಗಲ್ಲಿ ಮಾಸ್ಟರ್ ಎಣ್ಣೆ ಹೆಂಗೆ ಮಾತಾಡ್ತಾರೆ ಅಂಬರೀಷ್ ಅವ್ರಿಗೇನೆ, ಕೈ ಕಟ್ಟವರೆ ಮಾಸ್ಟರ್ ಎಣ್ಣೆ ಎಂದು ಕಿಡ್ನ್ಯಾಪ್ ಮಾಡಿರೋ ಸೀನು, ಅಂಬರೀಷ್ ದಾಡಿ ಗಿಡಿ ಬಿಟ್ಟವ್ರೆ, ಏನು ಸರ್ ನೆನ್ನೆ ಎಲ್ಲಿ ಹೋಗಿದ್ರಿ ನೀವು, ನೆನ್ನೆ ಎಲ್ಲಿ ನಾಟಕ ಆಯ್ತಾ ಅಂದರು. ಕೋಲಾರಿದ್ದ ಆಚೆ ನಾಟಕ ಆಯಿತು, ನೀವೇ ಓಡಿಸಿದ್ರೆ ಡ್ರೈವರ್ ಇದ್ರಿ. ಏ ನಾನು ಮರ್ಡ್ರ್ ಇಷ್ಟಪಡಲ್ಲ, ಸುಯಿಸೈಡೇ ಬೆಟ್ರು ಅಂದರು. ಇದೇನದು ಅಂದರು. ನೋಡು, ಡ್ರೈವರ್ ಏನಾದರೂ ಕರ್ಕೊಂಡೋದ್ರೆ ನಮ್ಮನ್ನು ಅದು ಮರ್ಡ್ರು, ನಾವೇ ಓಡಿಸ್ಕೊಂಡು ಹೋದರೆ ಸುಯಿಸೈಡು, ಅದಕ್ಕೆ ಸುಯಿಸೈಡೇ ಬೆಟ್ರು. ನಾನೇ ಓಡಿಸ್ಕೊಂಡು ನಾನೇ ಸತ್ತರೆ ಪರವಾಗಿಲ್ಲ, ಯಾವನೋ ನನ್ನ ಯಾಕೆ ಸಾಯಿಸ್ಬೇಕು. ಆ ಥರ ಅಂಬರೀಷ್ಗೆ ಟಕ್ ಅಂತ ಉತ್ತರ ಕೊಟ್ಟರು. ಆಮೇಲೆ ಏನು ಸರ್ ಕಟ್ಟಾಕ್ಬಿಟ್ರು, ನನ್ನ ಪ್ರತಿಷ್ಠಾಪನೆ ಮಾಡೋರೆ, ನೀನು ಪೂಜೆ ಶುರು ಮಾಡೋದ್ರು ಡೈಲಾಗ್ ಹೇಳೋಕ್ಕೆ ಅಂಬರೀಷ್ಗೆ ಅಂತ. ಅಂಬರೀಷ್ ಅವ್ರದ್ದು ಇನ್ನೊಂದು 2-3 ಕತೆಗಳಿದೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಎ ಗೋಲ್ಡನ್ ಮ್ಯಾನ್, ಎ ಗೋಲ್ಡನ್ ಹಾರ್ಟ್ ಅಂತ ಹೇಳ್ಬೋದು. ಹೇಳಿದಲ್ಲ, ಕಂಠೀರವ ಸ್ಟುಡಿಯೋಸ್ದೊಳಗಡೆ ರೋಡಂಪ್ ಹಾಕ್ಸಿರೋದೇ ಫಸ್ಟು ಅಂಬರೀಷ್ಗೆ, ಸೆಕೆಂಡ್ ಶಂಕರ್ನಾಗೋಸ್ಕರ. ಇಲ್ಲ, ರೋಡಂಪ್ ಇರಲಿಲ್ಲ ಅಲ್ಲಿ, ಒಳಗೆ ರೋಡಂಪ್ ಹಾಕಿರೋದೇ ಅವ್ರಿಗೋಸ್ಕರ. 90ರಲ್ಲೇ ಒಳಗಡೆ ಬಂದ್ಬಿಟ್ಟಿರೋ ಅಂತ ಸ್ಟುಡಿಯೋ ಒಳಗೆ. ಒಂದು ದಿನ ನಾನು ಮೈಸೂರಲ್ಲಿ ನಿಂತಿದ್ದೀನಿ, ಆ ಬಸ್ ಸ್ಟ್ಯಾಂಡಿಂದ ಈ ಕಡೆಗೇನೋ ಕ್ರಾಸ್ ಮಾಡ್ತಾಯಿದ್ದೀನಿ, ಒಯ್ಯ ಅಂತ ಹೋಗಿ ಕಾರ್ ನಿಂತ್ಕೋತು ಮುಂದೆ, ಹಂಗೇ ರಿವರ್ಸ್ ಬಂದರು. ಬ್ಲ್ಯಾಕ್ ಗ್ಲಾಸ್ ಡ್ಯಾಟ್ಸನ್ ಏನೋ ಕಾರು, ಗ್ಲಾಸ್ ಇಳಿಸಿದ ತಕ್ಷಣವೇ ಅಂದರು. ನಾನು ಕಾರಲ್ಲಿ ಕೂತ್ಕೊಂಡೆ, ಬೆಂಗಳೂರಿಗೆ ಅಲ್ವೇನೆ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೆ ನನ್ನ ಮಗನೇ, ಗೊತ್ತಾ ಅಷ್ಟೇ ಮಾತಾಡಿದವರು, ನಾಟಕ ಆಯ್ತಾ ಪ್ರೋಗ್ರಾಮ, ಆಮೇಲೆ ನಮ್ಮನೆ ಒಂದು ಟ್ಯಾಕ್ಸಿ ಮಾಡೋಕ್ಕೆ ಕುಡಿತ್ಯಾ ವೈ ಅಂತ ಹೋಯ್ತು. ಎದಕ್ಕತ್ತೀನೋ ಎಲ್ಲಿ 90ರಲ್ಲಿ ಹೋದ್ರೆ ಯಾವನ್ ಇದ್ರಲ್ಲ, ಅದು ಸಿಂಗಲ್ ರೋಡಲ್ಲಿ ಮಂಡ್ಯ ಇನ್ನೂ ರೀಚ್ ಆಗಿಲ್ಲ, ಶ್ರೀರಂಗಪಟ್ಟಣ ಬಿಟ್ಟಾಗೋಗಿದೆ, ಯಾವ ಊರು ಅಂತ ಯಾವನು ಗೊತ್ತಾಯ್ತದ ಆ ಸ್ಪೀಡಲ್ಲಿ. ಸೊ ನಿಮ್ಮ ಮರಗಳು ಹಿಂಗೆ ಹೋಯ್ತಾ ಇದ್ದಾವೆ, ಕಾರ್ ನಿಂತಿದೆ ಅನ್ಸ್ಬಿಡ್ತು ನನಗೆ. ಡೋರ್ ಅಂತ ಒಂದು ಸೌಂಡ್ ಆಯಿತು, ಕಂಡುಬಿಟ್ರೆ ನಾನು ಆಸ್ಪತ್ರೆ ಅಂತ ನನ್ನ ಫೀಲು, ಹಂಗೆ ಕಂಡುಬಿಚ್ಕೊಂಬಿಟ್ಟೆ. ಓಪನ್ ಮಾಡಿದ್ರೆ ಇವ್ರು ಹಿಂಗೆ ಸ್ಪೀಡಾಗಿ ಹೋಯ್ತಾರಲ್ಲ ಅಯ್ಯೋ ಅಂತ, ಇಲ್ಲಿ ಪಕ್ಕದಲ್ಲಿ ಹೋಗ್ತಾ ಇರೋ ಬಸ್ನ ಓವರ್ಟೇಕ್ ಮಾಡಿಬಿಟ್ರೆ, ಹಿಂಗೆ ಓವರ್ಟೇಕ್ ಮಾಡಿದ್ರೆ ಇಲ್ಲಿ ಟೈರ್ ಬರ್ಸ್ಟ್ ಆಗಿಬಿಟ್ಟಿದೆ, ನಾನು ಈ ಕಡೆನೇ ಕೂತಿದ್ದೀನಿ. ಆ ಗ್ಲಾಸ್ ಹಾಕಿದ್ದಾರೆ, ಆ ಗ್ಲಾಸ್ ಹಾಕಿದ್ರು ಆ ಶಿವರಿಂಗ್ ಹೆಂಗಿತ್ತು ಅಂದರೆ ನಾನು ಅಡಿಯೊಳಗೆ ಹೋಗ್ಬಿಟ್ಟಿದ್ದೀನಿ ಅಂದ್ಕೊಂಬಿಟ್ಟಿದ್ದೀನಿ ನಾನು. ನಾನು ಇನ್ನೊಂದು ಸತಿ ಎದರ್ಕಂಡೇನಾ ಕಂಡೋಯ್ತು. ದಟ್ ಈಸ್ ಅಂಬರೀಷ್. ತಂದ್ಬಿಟ್ಟು ಆಮೇಲೆ ಬಿಟ್ಬಿಟ್ಟು ಹೋದರು. ಅವರು ಮಾತಾಡೋ ಸ್ಟೈಲೇ ಬೇರೆ. ನಾನು ಒಂದು ಒಳ್ಳೆ ಅವ್ರ ಮನಸ್ಸು ನೋಡಿದ್ದು ಯಾವಾಗ ಅಂದರೆ ದುಬೈನಲ್ಲಿ. ನಮಗೆ ದೊಡ್ಡ ರೂಮು ಸರ್, ಇದರಲ್ಲಿ ಆ್ಯಕ್ಷನ್ನು ಗಮನಿಸ್ಬೇಕು ನೀವು,
ದೊಡ್ಡ ರೂಮು ಎಷ್ಟಿದೆ ಅಂದರೆ ಈ ಹಾಲ್ಕ್ಕಿಂತ ಮೂರರಷ್ಟಿರೋ ರೂಮ್ ನನಗೆ. ಮೇಲ್ಗಡೆ ಅಂಬರೀಷ್ ಅವ್ರ ರೂಮ್, ಅದು ಇನ್ನೂ ದೊಡ್ಡದು ವಿತ್ತು ಸಪ್ರೇಟ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇರೋ ರೂಮ್. ಸುಮಲತಾ ಅವರು ಬಂದವರೇ, ಅಂಬರೀಷ್ ಅವರ ಮಗ, ಅವ್ರಿಗೆ ಜ್ಞಾಪಕ ಇದೆ ಇವಾಗ ಅಂಬರೀಷ್ ಮಗನಿಗೆ, ಅದು ಅಷ್ಟು ದೊಡ್ಡವರು ಅವರ. ಅವರು ಇದ್ದಾರೆ. ಪ್ರೋಗ್ರಾಮ್ ಆಯಿತು ಸಾಯಂಕಾಲ, ಅಲ್ಲೇನೇನೋ ಹೆಚ್ಚು ಕಮ್ಮಿ ಆಯಿತು, ಬಟ್ ನನ್ನ ಪ್ರೋಗ್ರಾಮ್ಗೆ ನನಗೊಂದು ದೊಡ್ಡ ಸಮಸ್ಯೆ ಅವತ್ತೇನಿತ್ತು ಅಂದರೆ ಕಾಂಪೇರರ್ನ ತೆಗೆಸ್ಬಿಟ್ರು ಬೇಡ ಹೋಗುವಂತ. ಬೆಳಗ್ಗೆಯಿಂದ ಏನೋ ಪ್ರಾಬ್ಲಮ್ ಆಯಿತು, ಅವ್ನು ಸರಿಗೆ ಮಾಡಲಿಲ್ಲ ಅಂತ. ದೆನ್ ಅದು ನೀವೇ ಕಾಂಪೇರ್ ಮಾಡ್ತೀನಿ ಅಂದೆ. ಸ್ಟೇಜ್ಗೆ ಇನ್ನೂ ಮಧ್ಯಾಹ್ನ ಹೋಗ್ಬೇಕು ನಾವು, ನಮಗೆ ದುಬಾಯ್ದು ಸ್ಟೇಟ್ ಡಿನ್ನರ್ ಥರ ಇರೋ ಡಿನ್ನರ್ ಕೊಡ್ತಾ ಇದ್ದಾರೆ. ಯಾರ್ಯಾರು ಕಂಡುಬಿಟ್ರೆ ನಾನು ಆಸ್ಪತ್ರೆ, ಅಂಬರೀಷ್ ಸರ್ ನನ್ನೂ ಅದ್ರ ಜೊತೆ, ನೀನು ಸಾಯಂಕಾಲ ಮಧ್ಯಾಹ್ನ ಬರೆಯ. ನಾನು ಅಂದೆ ನಾನು ಯಾಕೆ ಅವ್ರ ದೊಡ್ಡ, ಅವ್ರಿಗೆಲ್ಲ ಒಂಥರ ನಿಮಗೆ ಮೆರವಣಿಗೆ ಮಾಡ್ದಂಗೆ ಲೆಕ್ಕ ಅದು, ನಾನು ಯಾಕೆ ಅಂದ್ಬಿಟ್ಟು ನಾನು ಸುಮ್ಮನಿದ್ದೆ. ಅಷ್ಟೊತ್ತಲ್ಲಿ ಒಬ್ಬರು ಬಂದು ಕರೆ, ಇದು ಭಾಳ ಗಮನಿಸ್ಬೇಕಾಗಿದ್ದ ವಿಷಯ. ಬೆಳಗ್ಗೆ ಬಂದು ಕರೆದ್ರು, ಸರ್ ಬೆಳಿಗ್ಗೆ ಶೋ ಸ್ವಲ್ಪ ಡಲ್ ಹೊಡಿತಾ ಇದೆ, ನೀವು ಮಧ್ಯ ಬಂದು ಸ್ವಲ್ಪ ಪಿಕಪ್ ಮಾಡಿ ಕಾಂಪೇರಿಂಗ್ ಎಲ್ಲ ಮಾಡಿಬಿಟ್ಟು ಅಂತ. ದುಬಾಯಿಗೆ ಹೋಗಿದ್ದೀವಿ, ಸ್ಟೇಜ್ ಹತ್ರ ಹೋಗೋಣ ಅಂದರೆ ಯಾರು ಬೇಡ ಅಂತಾರೆ. ನಾನು ರೆಡಿ ಅಂತ ಹಿಂಗೆ ಬಟ್ಟೆ ಹಾಕೊಳ್ಳಿ ಹಾಕ್ಕೊಂಡೆ. ಎಲ್ಲ ಹೋಯ್ತಾ ಇದೆಯಾ ಸ್ಟೇಜ್ ಹತ್ರ, ನೀನು ಕೆಲಸ ಇದೆ ಅಂತೆ, ಸ್ಟೇಜ್ ಮೇಲೆ ಹೋಗ್ಬೇಕಂತೆ, ಕಂಪೇರಿಂಗ್ ಮಾಡಿ. ನೀನೇನು ಗುಲಾಮನ ಕೂತ್ಕಾಯಿಲಿ ಸರ್, ಅವ್ರು ಕರೆದವರೇ ಬಂದು ಆರ್ಗನೈಸರ್, ಏ ಬನ್ನಿ ಆರ್ಗನೈಸರ್ನ, ನಾನು ಅವ್ರ ದೊಡ್ಡ ವ್ಯಕ್ತಿ ಹೆಸರೇಳ, ಭಾಳ ದೊಡ್ಡ ವ್ಯಕ್ತಿ, ಬನ್ನಿ ದುಬೈ ಆರ್ಗನೈಸರ್ನ ಬನ್ನಿ ಇಲ್ಲಿ. ಎಲ್ಲಿ ಕರ್ಕೊಂಡೋಗ್ತಾ ಇರು ಸರ್, ಕಾಂಪೇರಿಂಗ್ ಮಾಡಬೇಕು. ಇವನ್ನೇನು ಅನ್ಕೊಂಡಿದ್ದೀರಾ ನೀವು, ಈಸ್ ಎ ಫಿಲಮ್ ಆರ್ಟಿಸ್ಟ್, ನಮ್ಮ ಸಿನಿಮಾ ಆರ್ಟಿಸ್ಟ್ ಅವರು, ಈಸ್ ಎ ವಿ ಐ ಪಿ, ಅವ್ರನ್ನ ಮಧ್ಯೆ ಕರ್ಕೊಂಡೋಗಿ ಏನು ಕುರಿ ನಾ ಬಿಡಕಲಿ, ನೋ ಈಸ್ ನಾಟ್ ಕಮಿಂಗ್, ಗೆಟ್ ಔಟ್, ಗೆಟ್ ಔಟ್ ಅನ್ನೋ ಬೇಡ. ಅವರು ಅಲ್ಲ ಸರ್, ಅದು ನಿಮ್ಮ ಶೋ ಡಲ್ ಆಗ್ತಾ ಇದ್ರೆ ಸರಿಪಡಿಸಿ ಶೋನ, ಇವ್ರನ್ನ ಕರ್ಕೊಂಡು ಈಗಲೇ ಬಿಟ್ಬಿಟ್ರೆ ಅವ್ರನ್ನ ಇಂಟ್ರಡಕ್ಷನ್ ಬೇಕು, ಅದಕ್ಕೊಂದು ಮರ್ಯಾದೆ ಇದೆ. ನಾನು ಹೆಂಗೆ ಹೋಗಿ ಕರ್ಕೊಂಡು ಹೋಗ್ತಾ ಇದ್ರು ಇವ್ರು ನಿಲ್ಲಿಸ್ಬಿಟ್ರು. ಗೊತ್ತಾಗಲಿ ಏಯ್, ಫಿಲಿಮ್ ಆರ್ಟಿಸ್ಟ್ ಆರ್ಟಿಸ್ಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮಾತಾಡ್ತಾ ಇರೋದು, ಹೋಗಂಗಿಲ್ಲ ನೀನು. ಯಾರಾದರೂ ಏನು ಸರ್ ಹಂಗಂದು, ಬೇಡ ಹೋಗ್ಬೇಡ, ಅದ್ಯಾಕೆ ಹೋಯ್ತೆ, ನಿನಗೊಂದು ಮರ್ಯಾದೆ ಇಲ್ವಾ, ಅಲ್ಲಿಂದ ಕಾ. ನಮಗೇನಿಲ್ಲ, ನಾವು ಹೆಂಗೆ ಕರೆದು ಯಾರು ಕರೆದ್ರೆ ಅವ್ರ ಜೊತೆ ಹೋಗೋರು ಬಿಡಲಿಲ್ಲ ಹೋಗೋಕ್ಕೆ. ಅವ್ರು ಹೇಳಿದೆ ನೀವು ಬೇರೆ ಏನಾರು ಮಾಡಿ, ಡಲ್ ಹೊಡಿತಾ ಇರೋ ಕಡೆಯಲ್ಲಿ ನಾನು ಕ್ಯಾಮ್ರಾ ಮಾಡ್ತಾನೆ ಬಂದವನು, ಹೋಯ್ ಬಾಯಿ ಮುಚ್ಕೊಂಡಿದ್ದೆ. ಸರ್ ಇವಾಗ ಹೇಳ್ಬೇಕಾದ್ರೆ ನಂಗೆ ಆಶ್ಚರ್ಯ ಆಗುತ್ತೆ, ನಮ್ಗೆ ಸಿಗಬೇಕಾಗಿರೋ ಮರ್ಯಾದೆಯೇ ಅಲ್ಲ ಅದು. ಉಪೇಂದ್ರ ಲೆವೆಲ್ಗೆ ಓಕೆ, ಗುರುಕಿರಣ್ ಲೆವೆಲ್ಗೆ, ಆ ಲೆವೆಲಲ್ಲಿ ನಮ್ಮನ್ನು ಹೋದ್ರೆ ಲೆಮೋಸಿನ್ ಕಾರಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿದ್ರು. ಲೆಮೋಸಿನ್ ಅದೇ 12-15 ಅಡಿ ಒಂದು ಬಸ್ಸಷ್ಟು ಉದ್ದ ಇದೆ ಅದು. ಆ ಕಾರಲ್ಲಿ ಕರ್ಕೊಂಡೋಗಿ ಅದಕ್ಕೆ ನಾವು ಡೋರ್ ಓಪನ್ ಮಾಡೋಂಗಿಲ್ಲ, ಡ್ರೈವರೇ ಬಂದು ಡೋರ್ ಓಪನ್ ಮಾಡಬೇಕು. ಅದೊಂದು ತಿಳ್ಕೊಳ್ಳಿ, ಲಿಮೋಸಿನ್ ಕಾರಲ್ಲಿ ಒಳಗಡೆ ಡೋರ್ ಓಪನ್ ಮಾಡೋ ಸಿಸ್ಟಮ್ ಇಲ್ಲ. ಅದು ಒಳಗಡೆ ಇವಾಗ ನಾವೇನು ಸೋಫಾ ಹಾಕೊಂಡು ಕೂತಿತ್ತುವಲ್ಲ ಹಂಗೆ ಕೂತ್ಕೋಬೇಕು, ಆಮೇಲೆ ಡ್ರೈವರ್ ಬಂದು ಓಪನ್ ಮಾಡಬೇಕು. ಆಮೇಲೆ ಡ್ರೈವರ್ಗೂ ನಮಗೂ ಸಂಪರ್ಕ ಇಲ್ಲ, ಅವ್ನು ಸಪ್ರೇಟು, ಇಲ್ಲೇನು ಮಾಡ್ತೀರಿ ಯಾರಿಗೂ ಗೊತ್ತಾಗಬಾರ್ದು. ನಿಮ್ಗಲ್ಲಿ ಬಾರ್ ಬೇಕಾ ಏನು ಬೇಕು ಎಲ್ಲ ಇದೆ. ಅಂಥದ್ರಲ್ಲಿ ಅದು ಹೆಂಗೆ ಅಂದರೆ ನಿಮ್ಗೆ ಕುಡಿದ ನೀರು ಅಲ್ಲಾಡಲ್ಲ ಅಂತ ಬಾಯಲ್ಲಿ ಹೇಳ್ತಾರಲ್ಲ, ಅದು ನಿಜವಾಗ್ಲೂ ಅದು. ನೋ ಶೇಕ್, ಅದ್ರ ಝಿಂಗ್ ಅಂತ ಹಿಂಗೆ ಹೋಗಿ ನಿಲ್ಲಿಸಿದ್ರು ಅಂಬರೀಷು, ಉಪೇಂದ್ರ, ಗುರು ಕಿರಣ್, ನಾನು, ಇಲ್ಲ ಇನ್ನೊಂದು ಕಾರ್ ಬಂತು, ಅವ್ರು ಬಿ ಆರ್ ಶೆಟ್ಟಿ ಅವರೆಲ್ಲ ಬಂದರು. ಸರಿ, ಬಿ ಆರ್ ಶೆಟ್ಟಿ ಬಂದು ಬನ್ನಿ 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 ಅಂತ ಕರ್ಕೊಂಡೋಗ್ತಾರೆ ಬಿ ಆರ್ ಶೆಟ್ಟಿ. ಆಮೇಲೆ ಡಾಕ್ಟರ್ ಯೂಸುಫ್ ಅವರೆಲ್ಲ ಬನ್ನಿ 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 ಅಂತ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ನಾನು ಇದೇನಮ್ಮ, ನನ್ನ ಬಿಟ್ಟು ನಮಗೆ ಈ ಅತಿ ದೊಡ್ಡತನ ಸಿಕ್ಕಿದ್ರೆ ಸಹಿಸ್ಕೊಳ್ಳೋಕ್ಕಾಗಲ್ಲ ನಮಗೆ. ನಮ್ಗೆ ಆರಾಮಾಗಿ ಎಲ್ಲಿ ಬೇಕಲ್ಲಿ ಕೂತ್ಕೊಂಡ್ಬಿಟ್ಟು ಕರ್ಕೊಂಡಿರೋಕ್ಕೆ ಸಂತೋಷ, ಇದು ಹಿಂಗೆ ಹೋಗೋಕ್ಕಾಗಲ್ಲ. ನಾನು ಸರಿ ಹೋದೆ, ಇನ್ನೇನು ಮಾಡೋದು ಸರ್, ಒಂದೊಂದು ಟೇಬಲ್ಲು ಈ ಬಾರ್ಬಿಕ್ಯೂ ಡಾಲ್ ಥರ ಮಾಡಿದ್ದಾರೆ, ಆ ಟೇಬಲ್ನ ಡೆಕೊರೇಷನ್ ಎಲ್ಲ ಮಾಡಿ ಸಪ್ರೇಟ್ ಸಪ್ರೇಟ್ ಟೇಬಲ್, ಒಂದು ಒಬ್ಬ ವ್ಯಕ್ತಿಗೆ ಒಬ್ಬ ಅಟೆಂಡೆಂಟು, ಅವನು ಯಾರೇ ತಂದರೂ ಸರ್ವ್ ಮಾಡೋದು ಇವನೊಬ್ಬನೇ ನಮಗೆ. ಆ ಥರ ಒಂದು 6 ಟೇಬಲ್ ಇಟ್ಕೊಂಡವ್ರೆ, ಒಂದು ಟೇಬಲಲ್ಲಿ 4 ಜನ, ಅವ್ರದ್ದು 4 ಜನ, ಶೇಖ್ ಕಡೆಯವರು ಅವರು, ಇವರು ಬಿ ಆರ್ ಶೆಟ್ಟಿ, ಅಂಬರೀಷ್ ಅವರು, ಉಪೇಂದ್ರ ಅವರು, ಗುರುಕಿರಣ್ ಅವರು, ಮಧ್ಯೆ ಈ ಬಡಜೀವನು. ನಾವು ಏನು ಕಮ್ಮಿ ಇಲ್ಲ, ನಾನು ಸೂಟ್ ಗಿಟ್ ಹಾಕೊಂಡು ಅವ್ರಿಗಿಂತ ಜ್ವರ ಕಾಣ್ತಾ ಇದ್ದೀನಿ ಬಿಡಿ, ಯಾರು ವಿ ಐ ಪಿ ಅಲ್ಲ ಅಂದ್ಬಿಟ್ಟು ಏನು ಹೇಳ್ದು ಬಿಡೋಲ್ಲ. ನಾನು ಹೋಗಿ ಕೂತ್ಕೊಂಡೆ, ನನಗೆ ತಿನ್ನೋಕ್ಕೆ ಮನ್ಸು ಬರ್ತಾ ಇಲ್ಲ, ನಮಗೆ ಹೆಂಗೆ ಯಾಕಂಡು ಪ್ರಕಾಣ್ದೆಲ್ಲ ತಿಂದು ಅಭ್ಯಾಸ ಇದು ಹಿಂಗೆ ಹಿಂಗೆ. ನಾನು ಈ ಕಡೆ ನೋಡಿದ್ರೆ ಅಂಬರೀಷ್, ಏಯ್ ಬಿಸಾಕಾದ ತಿನ್ನ ಅಂದರು, ಬಿಸಾಕೆ ಆಮೇಲೆ ನಿನಗೆ ಹಾಕ್ಬೇಕೆ.
ಅವರು ಸರ್ ವಾಟ್ ಐ ಸರ್ವ್ ಸರ್ ಒಬ್ಬೊಬ್ರಿಗೊಬ್ಬರು ವಾಟ್ ಯು ಸರ್ವ್ ಸರ್ ಎಲ್ಲ ಬೆಳ್ಳಿದು ಪಾತ್ರೆ ಬೆಳ್ಳಿ ಸ್ಪೂನ್ಸು ಅದು ಇದು ಎಲ್ಲ ನಾನು ಈ ದೊಡ್ಡ ಸ್ಕೇಳಕ್ಕೆ ಈ ಐಟಮ್ ಹೇಳಲಿಲ್ಲ ಅದಾದಮೇಲೆ ಸ್ಟೇಜ್ಗೆ ಹೋದ್ವಿ ಸರ್ ನನ್ನ ಇಕ್ಕಟ್ಟಿನ ಪರಿಸ್ಥಿತಿ ಅಂದರೆ ಅದು ಏನಾಗೋಯ್ತು ಅಂದರೆ ಉಪೇಂದ್ರ ಟಾಪ್ ಹೀರೋ ಇವತ್ತು ಹೌದು ಅವತ್ತು ಹೌದು ಅವತ್ತು ಉಪೇಂದ್ರ ಓಮ್ ಎಲ್ಲ ಮಾಡಿ ಏ ಆಮೇಲೆ ಎಲ್ಲ ಮಾಡಿ ಅದು ಹಿಂಗಿದೆ ಇವತ್ತು ಅವತ್ತೆಲ್ಲ ಅಷ್ಟಕ್ಕೆ ಬಂದುಬಿಟ್ಟಿದ್ರು ಈ ಇವಾಗೇನು ಲೆವೆಲ್ ಇದ್ರಲ್ಲ ಆ ಲೆವೆಲ್ಗೆ ಬಂದುಬಿಟ್ಟಿದ್ರು ಅವರು ಉಪೇಂದ್ರ ನಾಟ್ ಜಸ್ಟ್ ಎ ಡೈರೆಕ್ಟರ್ ಈಸ್ ಎ ಟಾಪ್ ಹೀರೋ ಅಂಬರೀಶು ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಯಾರನ್ನು ಕರಿತೀರಾ ಸ್ಟೇಜ್ ಮೇಲೆ ಇವ್ರ ಮುಂದೆ ಅವ್ರನ್ನ ಹೆಂಗೆ ಹೊಗಳ್ತೀರಾ ಅವ್ರ ಮುಂದೆ ಇವ್ರನ್ನ ಹೆಂಗೆ ಹೊಗಳ್ತೀರಾ ಓಕೆ ಯಾರನ್ನ ಫಸ್ಟು ಇದೊಂದು ಪ್ರಶ್ನೆ ಅಲ್ವಾ ಅದು ನನಗೆ ಬಿಟ್ಬಿಟ್ಟು ನಿಮಗೆ ಬಿಟ್ಟಿದ್ದು ಅದು ನಮಗೆ ಅಂತ ಗೊತ್ತು ನೀವು ಮಾಡಿ ಈಗ ನಾನು ಅಂಬರೀಷನ್ ಫಸ್ಟ್ ಕರೆದ್ಬಿಟ್ರೆ ಉಪೇಂದ್ರ ಅವ್ರನ್ನ ಚಿಕ್ಕದ್ ಮಾಡಿದ್ರೆ ನನಗೆ ಫೀಲ್ ಆಗುತ್ತೆ ಉಪೇಂದ್ರ ಏನು ಫೀಲ್ ಮಾಡ್ಕೊಳ್ಳಲ್ಲ ಉಪೇಂದ್ರ ಏನಾದ್ರು ಕರೆದ್ಬಿಟ್ಟು ನಾವು ಹೊಗಳ್ಬಿಟ್ರೆ ನನ್ನ ಮಗನೇ ನಾನು ಇಲ್ಲಿದ್ದೀನಿ ನನ್ನ ಯಾಕೆ ಬಿಟ್ಟೆ ಅಂದ್ಬಿಟ್ರೆ ಅಂದ ಅಂದ್ಬಿಡ್ತಾರೆ ಅವ್ರು ಸುಮ್ಮನೆ ಓಪನಾಗಿ ಮಾತಾಡ್ತಾರೆ ನಾನು ಎರಡು ದಾಖಲೆಗಳನ್ನು ಒಟ್ಟಿಗೆ ಹೇಳಿದೆ ಸರ್ ಕಾಂಪೇರಿಂಗು ಎರಡು ದಾಖಲೆಗಳು ಹೇಳ್ತೀನಿ ನಿಮಗೆ ಸಿನಿಮಾ ರಿಲೀಸ್ ಆದ ತಕ್ಷಣ 6 ರೂಪಾಯಿ ಟಿಕೆಟು 160 ರೂಪಾಯಿಗೆ ಬ್ಲ್ಯಾಕ್ ಹೋಗಿದ್ದು ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದೇ ಒಂದು ಸತಿ ದಟ್ ಈಸ್ ಆಪರೇಷನ್ ಅಂಥ ಪಿಕ್ಚರ್ಗೆ 6 ರೂಪಾಯಿ ಟಿಕೆಟ್ಗೆ 160 ರೂಪಾಯಿ ಬ್ಲ್ಯಾಕು ರೋಡು ಜ್ಯಾಮು ಬೆಂಗಳೂರು ಸಿಟಿ ಜ್ಯಾಮು ಮೈಸೂರು ಸಿಟಿ ಜ್ಯಾಮು ರಿಲೀಸ್ ಆಗಿ 4ನೇ ದಿವಸಕ್ಕೆ 5ನೇ ದಿವಸಕ್ಕೂ ಆ ದಾಖಲೆ ಮಾಡಿದವರು ಅಂಬರೀಷು ಇಡೀ ಸಿನಿಮಾ ಇಂಡಸ್ಟ್ರಿ ಒಬ್ಬ ಹೊಸ ಹೀರೋ ಬಂದು ನಿಂತಿದ್ದಾನೆ ಡೈರೆಕ್ಟ್ರ್ ಹೀರೋ ಆಗಿಬಿಟ್ಟವನು ಅಂದ ತಕ್ಷಣ ರೋಡ್ ಜಾಮ್ ಆಗಿ ಥಿಯೇಟ್ರ್ ಮುಂದೆ ಎಲ್ಲ ನಿಂತ್ಕೊಂಡು ಥಿಯೇಟ್ರೊಳಗೆ ಟಿಕೆಟ್ ತೊಗೊಂಡವರೆ ಒಳಗಡೆ ಹೋಗೋಕ್ಕಾಗದಿರೋ ಜಾಮ್ ಆಗಿದ್ದು ಉಪೇಂದ್ರ ಇದು ಮಾಡಿದ್ದು ಅಂಬರೀಷು ಇದು ಮಾಡಿದ್ದು ಉಪೇಂದ್ರ ಇದು ಮಾಡಿದ್ದು ಅಂಬರೀಷು ಇದು ಮಾಡಿದ್ದು ಉಪೇಂದ್ರ ಇಬ್ಬರಿಗೂ ತೂಕ ಹಾಕಿ 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 ಇವರು ಸ್ಕ್ರಿಪ್ಟ್ ಮಾಡಿ ಇದು ಮಾಡಿ ಇದು ಮಾಡಿದ್ರು ಇವ್ರು ಇಂಥ ದಾಖಲೆ ಮಾಡಿ ಇಂಥ ದಾಖಲೆ ಮಾಡಿ ಇಂಥ ದಾಖಲೆ ಮಾಡಿ ಪುಟ್ಟಣ್ಣ ಅವ್ರದ್ದು ಆರ್ಟ್ ಪಿಕ್ಚರಿಂದ ಹಿಡಿದು ರಂಗನಾಯಕಿ ಚಿತ್ರದಿಂದ ಹಿಡಿದು ರಂಗನಾಯಕಿ ಚಿತ್ರ ಏನೇ ಆಗಿರಲಿ ನಾನು ಈ ಪಾತ್ರ ಮಾಡ್ತೀನಿ ಅಂತೇಳಿ ಆ ಪಾತ್ರಕ್ಕೆ ಸರಿಯಾಗಿ ಸಲ್ಲಿಸಿದ್ರು ಇವರು ಈ ಪಾತ್ರ ಮಾಡಿ ಹಿಂಗೆ ಸಲ್ಲಿಸ್ದು ಹಿಂಗೆ ಹಿಂಗೆ ನಿಲ್ಲಿಸಿ ಅಂತ ಇಬ್ಬರು ಮಹಾನ್ ಗಣ್ಯರು ಏಕಕಾಲದಲ್ಲಿ ವೇದಿಕೆ ಮೇಲೆ ಬರಬೇಕು ಅಂತ ಇಬ್ಬರು ಎಂಟ್ರ್ ಆದ್ರು ಸರ್ ವೇದಿಕೆ ಮೇಲೆ ನಾನೇನು ಹೇಳಬೇಕಾಗಿಲ್ಲ ಇಡೀ ಆಡಿಯನ್ಸ್ ಎದ್ದು ನಿಂತ್ಬಿಟ್ಟು ಕಲಾ ಮಾಧ್ಯಮ ನೋಡಿ ಮುಂದಿನ ಪೀಳಿಗೆಯವ್ರನ್ನ ತೋರಿಸಿ ಕಲಾವಿದರ ನೋವುಗಳು ನಡೆದು ಬಂದ ದಾರಿ ಎಲ್ಲ ಅವ್ರಿಗೆ ಕೇಳಿಸಿದ್ರೆ ಅವ್ರಿಗೆ ಬದುಕೋಕ್ಕೆ ಬಹಳ ಸುಲಭವಾಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಇವರು ಅವ್ರು ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೂ ಬರಲಿ ರೀ ನಿಮ್ಗೇನು ಆಗಬೇಕು ನನಗೆ ಯಾವುದು ಬೇಕಾಗಿಲ್ಲ ಎಲ್ಲ ನೀವು ಮಾಡ್ಕೊಂಬನ್ನಿ ನನಗೇನು ಬೇಕಾಗಿಲ್ಲ ನಾನು ಇಲ್ಲ ಎಲ್ಲ ನೋಡಿರೋದು ನೋ ಎಲ್ಲ ಸರ್ ಇಲ್ಲಿ ಅದು ಮರಳಲ್ಲಿ ಕಾರ್ ಓಡಿಸ್ ನನ್ನ ಮಗನೇ 14 ರೋಡಲ್ಲಿ ಹಂಗೆ ಓಡಿಸ್ತೀನಿ ಮಗ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ ಆ್ಯಡ್ ಫಿಲಮ್ಸ್ ಕಾರ್ಪೊರೇಟ್ ಫಿಲಮ್ಸ್ ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು